ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ಮಧ್ಯಾಹ್ನಕ್ಕೆ ನಾನು ಲಾಗ್ನ ಚಾಲೂ ಮಾಡೀನಿ ರೀ. ಯಾಕಂತಂದ್ರಿ ನಮ್ಮ ಕಡೆಗೆ ಮಳೆ ಅಂದ್ರೆ ಮಳೆ ಬಂದ್ರಿ, ಬಕ್ಕುಳು ಅಂದ್ರೆ ಬಕ್ಕುಳು ಮಳೆ ಬಂದ್ರಿ. ಮನೆ ಎಲ್ಲ ನೋಡ್ಬೇಕ್ರಿ, ನೋಡೋ ಪರಿಸ್ಥಿತಿ ಒಳಗೆ ಮನೆ ಇಲ್ರಿ, ಅಷ್ಟ ಗಲೀಜಾಗ್ಬಿಟ್ಟ. ಮಳೆ ಬಂದ ಎಲ್ಲ ಕಡೆಲಿಂತ ಧೂಳ ಗಾಳಿ ಎಲ್ಲ ಬಂದ್ಬಿಟ್ಟದ್ರಿ. ನಾನು ಹೊರಗೆ ಅಡುಗೆ ಮಾಡ್ತೀನಲ್ರಿ, ಹಾಗಾಗಿ ಒಟ್ಟು ಕಡಿಲೆ ಗಾಳಿ ಹೊಡೆದ ಎಲ್ಲ ಮಣ್ಣ ಕಸ ಬಂದ ಬಕ್ಕಳು ಹೊಲಸಾಗಿಬಿಟ್ಟದ್ರಿ. ಈಗ ನಮ್ಮ ತಂಗಿ ಹೊಸು ಭಾಂಡೆ ಎಲ್ಲ ಹೊಲಸಾಗಿವ್ರಿ, ಹೊರಗೆ ಒದ್ದಿಡ್ತೇವ್ರಿ, ಅಡುಗೆ ಹೊರಗೆ ಮಾಡ್ತೀವಿ ಅಂತೇಳಿ ಒಟ್ಟು ಭಾಂಡೆ ಎಲ್ಲ ಹೊಲಸಾಗಿವು. ನಮ್ಮ ತಂಗಿ ಭಾಂಡೆ ಎಲ್ಲ ತಿಕ್ದುಡ್ರಿ. ಇಲ್ಲಿ ನೋಡ್ರಿ ಮನೆ ಎಲ್ಲ ಹೆಂಗೆ ತೊಯ್ದು ಹೋಗಿ ಅದನ್ನ ಅಡುಗೆ ಮಾಡಲ್ಲ ಅಂಥೇಳಿ ಒಲೆ ನೋಡ್ರಿ ಪೂರ್ತಿ ತೊಯ್ದು ಹೋಗ್ಯಾವ. ಅಡುಗೆ ಹೆಂಗೆ ಮಾಡ್ಬೇಕಂತ ಹೇಳಿನೇ ಗೊತ್ತಾಗಲ್ದ, ಒಟ್ಟು ಒಲೆ ನೋಡ್ರಿ, ಒಲೆಗೆಲ್ಲ ನೀರು ಹೊಕ್ಕಿ ಹಂಗೆ ಆಗಿಬಿಟ್ಟ ನೋಡ್ರಿ. ಒಲೆ ಪರಿಸ್ಥಿತಿ ನೋಡ್ರಿ ಎಷ್ಟೊಂದು ಇದಾಗ್ಯದ. ಇವಾಗ ನಾ ಇದು ಮನೆ ಎಲ್ಲ ತೊಳಿಬೇಕ್ರಿ. ಮನೆ ತೊಳೆದ ನಮ್ಮ ತಂಗಿ ಸಲುವಾಗಿ ಒಂದು ರೆಸಿಪಿ ಮಾಡ್ಲತ್ತೀನಿ ರೀ. ಏನು ರೆಸಿಪಿ ಅಂತಂದ್ರಿ, ಕ್ಯಾಬೇಜ್ ಪಕೋಡ ಮಾಡ ಅಂತ ಹೇಳ್ರಿ ನಮ್ಮ ತಂಗಿ ಫೇವ್ರೇಟ್, ಅದಕ್ಕೆ ಕ್ಯಾಬೇಜ್ ಪಕೋಡ ಮಾಡ್ತೀನಿ ರೀ ನಾನು. ಇಲ್ಲಿ ನೋಡ್ರಿ ಹೊರಗೆ ಮಳೆ ನೋಡ್ರಿ ಎಷ್ಟು ಬಂದದ ಅಂಥೇಳಿ, ಹೊಲದಾಗ ಎಲ್ಲ ಕಡೆಗೆ ನೀರೇ ನೀರು ಕಾಣಕತ್ತದ ನೋಡ್ರಿ, ಎಲ್ಲ ಕಡೆ ನೀರು ನಿಂತ್ಬಿಟ್ಟದ. ಇಲ್ಲಿ ಅವು ನೀರು ನಮ್ದು ಮೋಟು ಚಾಲೋ ಆಗಲಾಗ್ಯದ ಅಂತ ಹೇಳಿನಲ್ರಿ, ನೀರು ಬ್ಯಾರಲೆಲ್ಲ ತುಂಬ್ಕೊಂಡು ಇಟ್ಕೊಂಡಿವಿ. ಈಗ ಮನೆ ಎಲ್ಲ ತೊಳೆದಾಯ್ತು ರೀ. ನಾನು ಮನೆ ತೊಳೆದಾದ್ಮೇಲೆ ಇಲ್ಲಿ ನಮ್ಮ ತಂಗಿ ಕ್ಯಾಬೇಜ ಕಟ್ ಮಾಡೋ ಒಂದು ಟ್ರಿಕ್ ನೋಡ್ರಿ. ಇದು ಏನಂತಂದ್ರಿ, ಚಾಕು ಮತ್ತು ಈಳ್ಗಿ ಕುಡ್ಗಿಲ ಯಾವುದೂ ಬೇಕಾಗಿಲ್ರಿ, ಈ ರೀತಿ ಒಂದು ಗ್ಲಾಸ್ ಇದ್ರೆ ಸಾಕು ನೋಡ್ರಿ. ಕ್ಯಾಬೇಜ ಸಣ್ಣದಾಗಿ ಕಟ್ ಮಾಡ್ಕೋಬೋದು ನೋಡ್ರಿ. ನೋಡ್ರಿ ಎಷ್ಟು ಒಂದು ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು ರೀ ಕ್ಯಾಬೇಜ್ ಕಟ್ ಮಾಡೋದಕ್ಕಿದು. ಭಾರಿ ಮಸ್ತ್ ಕಟ್ ಮಾಡ್ಯಾಡ್ರಿ ನಮ್ಮ ತಂಗಿ ನೋಡ್ರಿ. ಈ ರೀತಿ ಒಂದು ಗ್ಲಾಸ ಚೂಪನ್ ಗ್ಲಾಸ್ ಇರ್ಬೇಕು ರೀ, ಚೂಪನ್ ಗ್ಲಾಸ್ಲೇ ಹಿಂಗೆ ಹೊಡ್ಕೊತ ಹೋದ್ರೆ ಸಾಕು ನೋಡ್ರಿ, ಸಣ್ಣದಾಗಿ ಕಟ್ಟಾಗಿಬಿಡ್ತದೆ ನೋಡ್ರಿ. ಈಗ ನಮ್ಮ ತಂಗಿ ಸಲುವಾಗಿ ನಾನು ಕ್ಯಾಬೇಜ್ ಪಕೋಡ ಮಾಡ್ಲಕತ್ತೀನಿ ರೀ. ರೆಸಿಪಿ ಅಂತ ಏನು ಹೇಳಿ ಮಾಡ್ಲತ್ತಿಲ್ಲ ರೀ, ನಾನು ಸುಮ್ಮ ಲಾಗ್ ಒಳಗೆ ಮಾಡ್ಲಕತ್ತಿದ್ದೆ, ಅದಕ್ಕೆ ಶೇರ್ ಮಾಡ್ಕೊಳತ್ತೀನಿ ರೀ ನಾನು. ರೆಸಿಪಿ ಅಂತ ಮತ್ತು ಯಾವಾಗಲಾದರೂ ನಾನು ಒಂದಿನ ಡೀಟೇಲಾಗಿ ಹಾಕ್ತೀನಿ ರೀ. ನಾನು ಇವತ್ತು ಲಾಗ್ ಒಳಗೆ ಹಾಕ್ಲಕತ್ತೀನಿ ನೋಡ್ರಿ. ನಮ್ಮ ತಂಗಿ ಎಲ್ಲ ಕಟ್ ಮಾಡ್ಕೊಡ್ತೀನಿ ಅಕ್ಕ, ನೀನು ಟೆನ್ಷನ್ ತೊಗೋಬೇಡ. ಇಳಿಗಿಲಿಂತ ಕೊಯ್ಲಕ್ಕೆ ನಾ ಹೋದಂದ್ರೆ ನನ್ನ ಮಗ ಬರ್ತಾನೆ ರೀ, ಅರ್ಸ್ಲಕ್ಕೆ ನಮ್ಮ ತಂಗಿ ಗ್ಲಾಸ್ಲಿಂತ ಕಟ್ ಮಾಡ್ಕೊಡ್ತೀನಿ ಎಲ್ಲ. ನಮ್ಮ ಕಡೆಗೆ ನಾನು ಇದೇ ರೀತಿ ಕಟ್ ಮಾಡೋದು ಅಂತ ಹೇಳಿ ಕಟ್ ಮಾಡಿ ಕೊಡ್ಲಾಕತ್ತಾಳ್ರಿ. ಇದೆಲ್ಲ ಕಟ್ ಮಾಡಿ ಆದಮೇಲೆ ನಾನು ಮತ್ತೆ ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಮ್ಮ ತಂಗಿ ಸಣ್ಣದತ್ನಾಗಿ ಒಂದು ದೊಡ್ಡ ಕ್ಯಾಬೇಜ್ನ ಕಟ್ ಮಾಡಿ ಕೊಟ್ಟಾಳ್ರಿ. ಇದಕ್ಕೆ ನಾ ಇವಾಗ ಕ್ಯಾಬೇಜ್ ಪಕೋಡ ಮಾಡ್ಬೇಕು ನೋಡ್ರಿ. ನಮ್ಮ ತಂಗಿ ಫೇವ್ರೇಟ್ ರೀ ಕ್ಯಾಬೇಜ್ ಪಕೋಡ ಅಂದ್ರೆ. ನಾನು ಒಂದು ಬಗ್ಸಿ ಎಷ್ಟು ಮೈದಾ ಹಿಟ್ಟು ತೊಗೊಂಡು ನೋಡ್ರಿ. ಇದಕ್ಕೆ ಮೈದಾ ಹಿಟ್ಟನ್ನು ಜಲ್ಡಿ ಹಿಡ್ಕೊಳತ್ತೀನಿ ರೀ. ಯಾವುದೇ ಕಪ್ ಅಳತಿ ಸ್ಪೂನ್ ಅಳತಿ ಏನೂ ತೊಗೊಂಡಿಲ್ಲ ರೀ ನಾನು. ಸುಮ್ಮ ಕೈಲಿಂತ ಒಂದು ಮುಟ್ಗಿ ಮೈದಾ ಹಿಟ್ಟು ತೊಗೊಂಡಿನಿ ರೀ. ಮೈದಾ ಹಿಟ್ಟು ತೊಗೊಂಡು ಜಲ್ಡಿ ಹಿಡ್ಕೊಂಡಿನಿ ರೀ. ಅದ್ರೊಳಗನ ಜಲ್ಡಿ ಹಿಡ್ಕೊಂಡು ಇದಕ್ಕೇನೆ ನಾ ಇದ್ರಾಗ ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕೊಳತ್ತೀನಿ ನೋಡ್ರಿ. ಇದು ಭೀ ಅಷ್ಟೇ ರೀ, ಎಷ್ಟು ಮೈದಾ ಹಾಕೊಂಡಿನಲ್ಲ ರೀ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕೊಳಕತ್ತೀನಿ ನೋಡ್ರಿ. ಒಂದು ಬಗ್ಸಿಯಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ಕೊಂಡು ನೋಡ್ರಿ. ಅದು ಭೀ ಜಲ್ಡಿ ಹಿಡ್ಕೊಳತ್ತೀನಿ ರೀ, ಯಾಕಂದ್ರೆ ಬಕ್ಕಳು ದಿನ ತಂದಿಟ್ಟಿರ್ತೀವಲ್ಲ ರೀ, ಹುಳ ಅದು ಆತವ ಮಾಡ್ತಾವ ಅಂತೇಳಿ ಜಲ್ಡಿ ಹಿಡಿಬೇಕು ರೀ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಹಾಕೊಳತ್ತೀನಿ ನೋಡ್ರಿ. ಅದ್ರಾಗ ನಾಳೆಗೆ ನಮ್ಮ ತಂಗಿ ಭೀ ಊರಿಗೆ ನಡೆದಾಡ್ರಿ, ಅದಕ್ಕೆ ಹಾಕಿ ಮಾಡಕ್ಕ ಅಂತ ಎಷ್ಟು ದಿವಸ ಆಯ್ತು ಹೇಳಕತ್ತಿ, ಅದಕ್ಕೆ ಇವತ್ತು ಮಾಡ್ಬೇಕಂಥೇಳಿ ಮಾಡ್ಲತ್ತೀನಿ ರೀ. ಮತ್ತು ಊರಿಗೆ ಹೋದ್ರು ಅಂದ್ರೆ ಆಗಲ್ಲ ರೀ, ಆಕೆ ಬರೋದ ವರ್ಷಕ್ಕೆ ಒಂದು ಸಾರಿ. ಅವ್ರ ಮನೆಯೊಳಗೆ ಯಾರೂ ಇಲ್ಲ ರೀ ಹೆಣ್ಮಕ್ಳು, ಹಾಗಾಗಿ ಆಕೆ ಜಾಸ್ತಿ ಬರೋಂಗಿಲ್ಲ, ಬರೋದ ವರ್ಷಿಗೊಮ್ಮೆ ರೀ. ಈಗ ಇದಕ್ಕೆ ನಾ ದೊಡ್ಡ ಸ್ಪೂನಲ್ಲಿ ಒಂದು ಚಮಚದಷ್ಟು ಖಾರ ಹಾಕ್ಕೊಂಡಿನಿ ರೀ. ಖಾರ ಒಂದು ಸ್ವಲ್ಪ ಜಾಸ್ತಿನೇ ಅನಿಸ್ಲಾಗತ್ತೆ ರೀ, ಯಾಕಂದ್ರೆ ಸಣ್ಣ ಮಕ್ಕಳು ಅಲ್ರಿ, ಅವು ಭೀ ತಿಂತಾರೆ, ಅದಕ್ಕೆ ಒಂದು ಜರ ನಾನು ಖಾರ ತೆಕ್ಕೊಲತ್ತೀನಿ ರೀರಿ. ಜಾಸ್ತಿ ಖಾರ ಆಯ್ತಂದ್ರೆ ಚುಕ್ಕೋ ತಿನ್ನಂಗಿಲ್ಲ ರೀ, ಅದಕ್ಕೊಂದು ಸ್ವಲ್ಪ ಖಾರ ನಾನು ತೆಗ್ದೀನಿ ರೀ. ದೊಡ್ಡದು ಒಂದು ಚಮಚದಲ್ಲಿ ಹಾಕಿದ್ದೆ, ಮತ್ತೊಂದು ಸ್ವಲ್ಪ ತೆಕ್ಕೊಂಡೇನಿ ರೀ. ಇದಕ್ಕೀಗ ನಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಲತ್ತೀನಿ ನೋಡ್ರಿ. ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನಾನು ಒಂದು ನಿಂಬಿಕೆ ಹುಳಿ ಹಾಕಿದ್ರೆ ಟೇಸ್ಟ್ ಚೆಂದ ಇರ್ತದೆ ಅಂಥೇಳಿ ಒಂದು ನಿಂಬಿಕಾಯಿನ ಕೊಯ್ಲಕತ್ತೀನಿ ರೀ ನಾನು. ಅದು ನಿಂಬಿಕಾಯಿ ಬೀಜ ಇರ್ತಾವಲ್ಲ ರೀ, ನಿಂಬಿಕಾಯಿ ಬೀಜನ ನಾನು ತೆಗಿಲತ್ತೀನಿ ರೀ ಕೈಲಿಂತ. ನಿಂಬಿಕಾಯಿ ಹಣ್ಣಾಗಿದ್ದಿಲ್ಲ ರೀ, ಇದು ಒಂದು ಸ್ವಲ್ಪ ಖಗ್ ನಿಂಬಿಕಾಯಿ ಅದ. ಒಂದು ನಿಂಬಿಕಾಯಿನ ನಾನಿಲ್ಲಿ ಹಾಕೊಳಕತ್ತೀನಿ ನೋಡ್ರಿ. ನಿಂಬಿಕಾಯಿ ಇದ್ರೆ ಹಾಕೋಬೋದು ರೀ, ಇರ್ಲಿಕ್ಕೆ ಅಂತಂದ್ರೆ ಹಾಗೆ ಭೀ ಮಾಡ್ಬೋದು ರೀ. ಭಾರಿ ಮಸ್ತಾಗಿರ್ತದೆ ಕ್ಯಾಬೇಜ್ ಪಕೋಡ ಅಂತೂ. ನಾನು ಮಂಚೂರಿಯೇ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಆದರೆ ನಮ್ಮ ತಂಗಿ ಬೇಡ ಪಕೋಡನೇ ಮಾಡ್ಕೊಡಕ್ಕ ಅಂತ ಹೇಳಿದ್ರಿ, ಅದಕ್ಕೆ ನಾನು ಪಕೋಡ ಮಾಡ್ಕೊಳ್ಬೇಕಂತೇಳಿ ಮಾಡ್ಲತ್ತೀನಿ. ಅದು ಒಂದೊಂದು ಬೀಜ ಬಿದ್ದವ್ರಿ, ಅದು ನಿಂಬಿಕಾಯಿದು ತೆಗ್ದೀನಂದ್ರೆ ಭೀ ಒಳಗಿಂದ ಒಂದೊಂದು ಬೀಜ ಬಿದ್ದ, ಆ ಬೀಜನ ನಾನು ತೆಗಿಲಕತ್ತೀನಿ ನೋಡ್ರಿ ಇಲ್ಲಿ. ಇದಕ್ಕೇನೆ ನಾನು ಇವಾಗ ರೀ ಫುಡ್ ಕಲರ್ ಹಾಕೋತೀನಿ ರೀ. ಒಂದು ಸ್ವಲ್ಪ ಕಲರ್ ಚೆಂದ ಕಾಣಿಸ್ತಾವಲ್ಲ ರೀ ಮಕ್ಕಳಿಗೆ ತಿಲ್ಲಕ, ಅದಕ್ಕೆ ಒಂದು ಸ್ವಲ್ಪನೇ ರೆಡ್ ಫುಡ್ ಕಲರ್ನ ನಾನು ಇಲ್ಲಿ ಹಾಕೊಳಕತ್ತೀನಿ ನೋಡ್ರಿ. ಜಾಸ್ತಿ ಏನಿಲ್ಲ ರೀ, ಒಂದು ಸ್ವಲ್ಪ ಹಾಕ್ಕೊಂಡು ನೋಡ್ರಿ. ಇಷ್ಟು ಹಾಕೊಂಡ್ರೆ ಸಾಕ್ರಿ, ಕಲರ್ ಮಸ್ತ್ನಾಗ ಬರ್ತಾವೆ. ಮಕ್ಕಳಿಗೆ ತಿಲ್ಲಕ ಭಾರಿ ಇಷ್ಟಪಟ್ಟು ತಿಂತಾರಲ್ರಿ, ಒಂದು ಸ್ವಲ್ಪ ಕಲರ್ ನೋಡಿನೇ ಮಕ್ಕಳು ಖುಷಿ ಪಡ್ತಾರೆ. ಅರ್ಸಲೇಕ ನಾನು ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಂಡಿನ್ರಿ. ಹಾಕೊಂಡ ನೀರು ಹಾಕ್ಲಾರ್ದನ್ನ ಚಲೋತ್ ನೆಗಿದನ್ನ ಕಲಸ್ಕೋಬೇಕ್ರಿ. ಒಟ್ಟ ನೀರು ಹಾಕಕ್ಕೆ ಹೋಗ್ಬಾರ್ದ್ರಿ, ಯಾಕಂದ್ರೆ ಅದು ಕ್ಯಾಬೇಜ್ ಒಳಗನ ನೀರು ಜಾಸ್ತಿ ಇರ್ತದ್ರಿ. ನೀವು ಕ್ಯಾಬೇಜ್ ಅಂತೀರಿ, ನಮ್ಮ ಕಡೆಗೆ ತಪ್ಪಲ್ ಗೋಬಿ, ಹೂದ ಗೋಬಿ ಅಂತೇಳಿ ಕರಿತೇವ್ರಿ. ಈ ರೀತಿ ಇದಕ್ಕೆ ನಾವು ತಪ್ಪಲ್ ಗೋಬಿ ಅಂತ ಕರಿತೇವ್ರಿ. ಅದು ಆ ಗೋಬಿಗೆ ನೀವು ಹೂಕೋಸು ಗೋಬಿ ಅಂತ ಹೂಕೋಸು ಅಂತೀರಲ್ರಿ, ಅದಕ್ಕೆ ನಾವು ಹೂದ ಗೋಬಿ ಮತ್ತು ತಪ್ಪಲ್ ಗೋಬಿ ಅಂತೇಳಿ ಕರಿತೇವ್ರಿ. ಈಗ ಗೋಬಿ ಗಡ್ಡಿಯೊಳಗೆ ನೀರಿನ ಅಂಶ ಜಾಸ್ತಿ ಇರ್ತದ್ರಿ, ಅದಕ್ಕೆ ನೀರು ಹಾಕ್ಲಾರ್ದನ ಚಲೋತ್ನಾಗಿ ಕೈಲಿಂತ ಕಲಸ್ಕೊಂತ ಹೋಗ್ಬೇಕ್ರಿ. ಇದು ನೀರು ಹಾಕ್ದೇವಂತಂದ್ರೆ ನಾವು ಪಕೋಡ ಮಾಡ್ಲಿಕ್ಕೆ ಬರಂಗಿಲ್ಲ ನೋಡ್ರಿ. ಒಂದು ಸ್ವಲ್ಪ ಇನ್ನೂ ಬರಾಬರಿ ಹಿಟ್ಟು ಕೋಟಿಂಗ್ ಆಗಿಲ್ಲ ಅಂತ ಅನ್ನಿಸ್ತೀರಿ. ಅದಕ್ಕೆ ನಾನು ಮೈದಾ ಹಿಟ್ಟಂತೂ ಇರಲಿಲ್ಲ ರೀ, ಇದ್ದಿದ್ರೊಳಗೆ ಮಾಡ್ಕೋಬೇಕಲ್ರಿ. ನಾವು ಇರೋದು ಹೊಲದಾಗ ಏನು ಬೇಡದಾಗ ಸಿಗಂಗಿಲ್ಲ. ಅದ್ರ ಸಲಕ್ಕೆ ನಾನು ಏನು ಮಾಡಿದ್ರಿ, ಗೋಧಿ ಹಿಟ್ಟಿತ್ರಿ ಮನ್ಯಾಗ, ಅದೇ ಗೋಧಿ ಹಿಟ್ಟನ್ನ ಒಂದು ಎರಡು ಹಿಟ್ಟು ತೊಗೊಂಡು ಹಿಡ್ಕೊಂಡಿನ್ರಿ. ಇದನ್ನು ಈಗ ಆಗಳೇ ಒಂದೊಂದು ಮುಟ್ಟಿಗೆ ಅಷ್ಟು ತೊಗೊಂಡಿನ್ರಿ. ಈಗ ಮತ್ತೊಂದೊಂದು ಮುಟ್ಟಿಗೆ ಅಷ್ಟು ಹಿಟ್ಟು ಹಾಕ್ಕೊಂಡಿ ನೋಡ್ರಿ. ಮತ್ತು ಈಗ ಒಂದು ಮುಟ್ಟಿಗೆ ಗೋಧಿ ಹಿಟ್ಟು, ಒಂದು ಮುಟ್ಟಿಗೆ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡಿನ್ರಿ. ಹಾಕ್ಕೊಂಡು ಚಲೋ ಹೊತ್ನಾಗಿ ಮತ್ತು ನಾನು ಕಲಸ್ಲಕತ್ತೀನಿ ನೋಡ್ರಿ. ಹಿಂಗೆ ಕೈಲಿಂತ ಜೋರು ಹಾಕಿ ಕಲಸ್ಬೇಕ್ರಿ. ಹಿಟ್ಟು ನಾದ್ತೀವಲ್ರಿ, ಆ ರೀತಿ ನಾದ್ಕೋಬೇಕ್ರಿ. ಇದನ್ನು ಅಂದ್ರೆ ಗೋಬಿ ಒಳಗೆ ಇದ್ದಿದ್ದು ನೀರಿನ ಅಂಶ ಎಲ್ಲ ಹೊರಗೆ ಬರ್ತದೆ ರೀ. ನೀರಿನ ಅಂಶ ಜಾಸ್ತಿ ಕಾಣ್ತಂದ್ರೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕೋಬೋದಲ್ರಿ. ಅದ್ರ ಸಲುವಾಗಿ ಚಲೋ ಹೊತ್ನಾಗಿ ಕಲಸ್ಬೇಕ್ರಿ. ನಾನು ಗೋಧಿ ಹಿಟ್ಟಿಲಿಂತ ಮಾಡ್ಲಾಕತ್ತೀನಿ ನೋಡ್ರಿ, ಯಾಕಂದ್ರೆ ಮೈದಾ ಹಿಟ್ಟು ಇರಲಿಲ್ಲ ರೀ. ಅದೆಷ್ಟಾಯ್ತು ಮೈದಾ ಹಿಟ್ಟು ಮನ್ಯಾಗ, ಅದಕ್ಕೆ ನಾನು ಗೋಧಿ ಹಿಟ್ಟು ಹಾಕಿ ಚಂದ ಹೊತ್ನಾಗಿ ಕಲಸ್ಕೊಂಡು ನೋಡ್ರಿ. ಇವಾಗ ಇದು ರೆಡಿ ಆಯ್ತು ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಹಿಟ್ಟೆಲ್ಲ ಕಲಸೋದಾದ್ಮೇಲೆ ಇವಾಗ ನಾವು ಒಲೆ ಮೇಲೆ ಎಣ್ಣೆ ಕಾಯ್ಲಕ್ಕೆ ಇಟ್ಟಿದ್ದು ನಮ್ಮವರ ನಾನು ಬಿಟ್ಕೊತ ಹೋಲಕತ್ತಿ ನೋಡ್ರಿ. ಒಂದು ಸ್ವಲ್ಪ ನೀರಾಗೊಳಗೆ ಕೈ ಇದ್ರಿ ಅಂದ್ರೆ ಬಿಡ್ಲಾಕ ಜಲ್ದಿ ಬರ್ತೀರಿ ಚಲೋ ಹೊತ್ನಾಗಿ. ಇಲ್ಲಿಕಂತಂದ್ರೆ ಕೈಗೆ ಮೆತ್ಕೊತೀರಿ, ಹಾಗಾಗಿ ಒಂದು ಸ್ವಲ್ಪ ನೀರಾಗ ಕೈ ಎದ್ರಿ. ಒಂದು ನಾಲ್ಕು ಹಾಕಿದ್ಮೇಲೆ ನೀರೊಳಗೆ ಕೈ ಎದ್ಬೇಕು ನೋಡ್ರಿ. ಒಂದು ಸಲ ನೀರೊಳಗೆ ಕೈ ಎದ್ದು ನಾಲ್ಕು ಹಾಕ್ಬೋದ್ರಿ, ಕೈಗೆ ಹತ್ಕೊಳಂಗಿಲ್ಲ. ಹಾಕಿ ಆದ್ಮೇಲೆ ಮತ್ತು ನೀರಾಗ ಕೈ ಎದ್ಬೇಕು ರೀ. ಭಾರಿ ಮಸ್ತ್ ಆತಾವ್ರಿ. ಈ ರೀತಿ ಕ್ಯಾಬೇಜ್ ಪಕೋಡ ಮಾಡಿರಿ. ಮಂಚೂರಿ ಮಾಡೋದಕ್ಕಿಂತ ಇದು ಬಕ್ಕಳು ಜಲ್ದಿ ಮತ್ತು ಈಸಿ ಬಿ ಮಾಡ್ಕೊಬೋದಲ್ರಿ. ಅದ್ರ ಸಲಕ ಕ್ಯಾಬೇಜ್ ಪಕೋಡ ಮಾಡ್ಲತ್ತೀರಿ. ಅದ್ರಾಗ ಮತ್ತು ಮಳೆ ಗಾಳಿ ಇದ್ದವ್ರಿ. ನಮ್ಮ ಕಡೆಗೆ ಯಾವಾಗ ಮಳೆ ಬರ್ತದೆ ಅಂತೇಳಿ ಏನು ಗೊತ್ತೇ ಇಲ್ಲ. ಇಲ್ಲಿ ನಾವು ಮೊದಲೇ ಅಡುಗೆ ಹೊರಗೆ ಮಾಡ್ತೇವ್ರಿ, ಮತ್ತು ಒಳಗೆ ಒಯ್ಯೋದು, ಹೊರಗೆ ತರೋದು. ಒಳಗೆ ಅಡುಗೆ ಮಾಡ್ಬೇಕಂತಂದ್ರೆ ಮತ್ತು ಇದೇನು ಒಂದು ಒಲೆ ಅದಲ್ರಿ ಕೆಬ್ಬಣದ, ಈ ಒಲೆ ಒಯ್ದು ಮನೆ ಒಳಗೆ ಇಡ್ಬೇಕು ರೀ. ಇಟ್ಟ ನಾವು ಅಡುಗೆ ಮಾಡ್ಬೇಕಾಗ್ತದೆ ರೀ. ಅದ್ರ ಸಲಕ ನೋಡಮ್ಮ ಅಂಥೇಳಿ ಇದನ್ನು ಬಡ ಬಡ ಆತಂತ ಇದೇ ಮಾಡ್ಲಕತ್ತೀವಿ ನೋಡ್ರಿ. ಹೆಂಗೆ ಸರಿಯಾಗಿ ಒಂದು ಸ್ವಲ್ಪ ತಿರು ಹಾಕೋಬೇಕ್ರಿ. ಅವ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿರು ಹಾಕೋಬೇಕ್ರಿ. ಅವಾಗೆ ತಿರು ಹಾಕ್ಲಕ್ಕೆ ಹೋದ್ರಿ ಅಂದ್ರೆ ಹೊಡಿತಾವ್ರಿ ನೋಡ್ರಿ. ಇವಾಗ ಮಸ್ತ್ನಾಗಿ ಕಲರ್ ಬಂದವ, ಚಲೋ ಹೊತ್ನಾಗಿ ಫ್ರೈ ಆಗ್ಯಾವ ನೋಡ್ರಿ. ಕ್ಯಾಬೇಜ್ ಪಕೋಡ ರೆಡಿ ಆಗ್ಯಾವ ನೋಡ್ರಿ. ನಾನು ಒಂದು ಪ್ಲೇಟಿಗೆ ತಗೊಳಕತ್ತಿ ನೋಡ್ರಿ. ನಮ್ಮ ತಂಗಿಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಈ ರೀತಿ ಕ್ಯಾಬೇಜ್ ಪಕೋಡ ಮತ್ತು ಬಜ್ಜಿ. ಮತ್ತು ಬಜ್ಜಿ ಹಿಟ್ಟಿಲಿಂತ ಮಾಡ್ತೀವಲ್ರಿ ಪಕೋಡ, ಈರುಳ್ಳಿ ಪಕೋಡ, ಪಾಲಕ್ ಪಕೋಡ ಭಾರಿ ಇಷ್ಟ ರೀ ಆಕೆಗೆ. ಆದ್ರೆ ಅವೆಲ್ಲ ತಿನ್ನಂಗಿಲ್ಲಲ್ರಿ, ಆಪ್ರೇಷನ್ ಮಾಡ್ಕೊಂಡು ಸಲಕ ಇದ್ರದ್ದು ಮಾಡ್ಕೊಡ್ಲಕತ್ತೀನಿ ರೀ. ನಾನು ಬಜ್ಜಿ ಹಿಟ್ಟು ಅದು ಏನೂ ಉಣಂಗಿಲ್ಲರಿ. ಆಪ್ರೇಷನ್ನಿನ ಮೊನ್ನೆ ಅಷ್ಟೇ ಆಗ್ಯದ, ಒಂದು 15 ದಿವಸನೇ ಆಯ್ತಲ್ರಿ. ಅದ ಸಲಕ ಇದ್ರಲಿಂತ ಮಾಡ್ಕೊಳತ್ತೀನಿ ನೋಡ್ರಿ. ಫ್ರೆಂಡ್ಸ, ಇವತ್ತು ನಾನು ಮಾಡ್ಲತ್ತಿರೋ ಈ ಕ್ಯಾಬೇಜ್ ಪಕೋಡ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇವಾಗ ನೋಡ್ರಿ ಕತ್ತಲಾಯ್ತು ರೀ. ನಂಬಲ್ಯಾಕ ಲೈಟ್ ಭೀ ಇಲ್ಲ, ನಂಬಲ್ಲಿ ಹೊಲ್ದಾಗ ಲೈಟ್ ಭೀ ಇರಂಗಿಲ್ಲ ರೀ. ಕತ್ತಲಾಗ್ಯದ, ಕತ್ತಲಾಗ ನಾನು ಮಾಡ್ಲಕತ್ತೀನಿ ನೋಡ್ರಿ. ನಮ್ಮ ಬಲ್ಯಕ ಲೈಟ್ ಕೊಡೋದ್ರಿ ಬರೀ 7 ಗಂಟೆ ಲೈಟ್ ಕೊಡ್ತಾರೆ ರೀ. ಮುಂಜಾನೆ 9 ಕೊಟ್ರ ಅಂತಂದ್ರೆ ಸಂಜೆ 4 ಗಂಟೆಗೆ ಲೈಟ್ ತೆಗಿತಾರೆ. ಮತ್ತು ಮುಂಜಾನೆ 9 ಗಂಟೆಲಿಂದ 1 ತನಕ ಕೊಡ್ತಾರೆ. ಹಿಂಗೆ ಟೈಮ್ ಬದಲಿಸ್ಕೊಡ್ತಾರೆ ರೀ. ರಾತ್ರಿಗೆ ಮಾತ್ರ ಒಟ್ಟ ಲೈಟ್ ಇರಂಗಿಲ್ಲ ರೀ. ನಾನು ಇದಕ್ಕೆ ಮಾಡೋ ಟೈಮಿಗೆ ಕತ್ಲ ಆಗೋಯ್ತು ನೋಡ್ರಿ ಪೂರ್ತ. ವೀಡಿಯೋ ಬಿ ಸುಲೋತ್ನಾಗ ಬರಲ್ಲ ರೀ. ಒಟ್ಟು ಕತ್ತಲು ಹೊಂಟದ. ಯಾಕಂದ್ರೆ ನಮ್ಮ ಬಲ್ಯಕ್ಕೆ ಲೈಟ್ ಇಲ್ಲಲ್ರಿ, ಏನು ಮಾಡೋದು. ಹಾಗಾಗಿ ನಾನು ರಾತ್ರಿ ವೀಡಿಯೋನೇ ಮಾಡಂಗಿಲ್ಲ ರೀ ಅವಾಗ ಭೀ ಜಾಸ್ತಿ. ಆದ್ರೆ ಇವತ್ತು ಲೇಟ್ ಆಯ್ತು ರೀ. ಮಧ್ಯಾಹ್ನಕ್ಕೆ ಮಾಡ್ಬೇಕಂತಂದ್ರೆ ಮಧ್ಯಾಹ್ನಕ್ಕೆ ಮಳೆ ಬಂತು 4 ಗಂಟೆಗೇ. ಮತ್ತೆಲ್ಲ ಮನೆಯದು ತೊಳೆದು ಬಾಂಡಿ ಎಲ್ಲ ತೊಳೆದು ಮಾಡೋಷ್ಟಿಗೆ ಪೂರಾ ಕತ್ತಲೆ ಆಗೋಯ್ತು ನೋಡ್ರಿ. ಫ್ರೆಂಡ್ಸ, ನಾನು ಇದೆಲ್ಲ ಕ್ಯಾಬೇಜ್ನ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡ್ರಿ. ಆದ್ರೆ ನಮ್ಮ ಕಡೆಗೆ ಒಲೆ ಮತ್ತು ಒಳಗೆ ಹೋದ್ರಿ, ಮತ್ತು ಮಳೆ ಹೊಂಟಿತ್ತು. ಅದಕ್ಕೆ ನಾನು ಒಲೆ ಒಳಗೆ ಹೋದ ಪೂರ್ತಿ ಮಾಡಿ ತೋರ್ಸೋಕೆ ಆಗಲಿಲ್ಲ ರೀ.